ಎರಡನೇ ಸಾಲಿನೊಳಗೆ ಸಾಲಿನ 2 ವರ್ಷ ಹಿಂದಿನ ಸರ್ಕಾರ ಕೆಲವೊಂದಿಷ್ಟು ಪ್ರಶಸ್ತಿಗಳನ್ನೇ ಕೊಟ್ಟಿಲ್ಲ. ಆ ಪ್ರಶಸ್ತಿಗಳನ್ನು ಕೊಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ, ಅದನ್ನು ತಂದು ಚರ್ಚೆನೂ ಮಾಡಿದ್ದೀವಿ. ಆಯ್ಕೆ ಸಮಿತಿ ಅಧ್ಯಕ್ಷರು ಡಾಕ್ಟರ್ ವಿ ಟಿ ಕಾಳೆ ಅವರು 2022-23 ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ 2 ವರ್ಷ ಕೊಟ್ಟಿಲ್ಲ, ಅದನ್ನು ಈ ಸತಿ ಕೊಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಆ ಪ್ರಶಸ್ತಿ GLN ಸಿಂಹ ಅಂತ ಮೈಸೂರು ಅವರು 2023-24 ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿಯನ್ನು ಬಸವರಾಜ್ ಎಲ್ ಜಾನೆ ಅಂತ ಕಲಬುರಗಿ ಅವರು, ಆಮೇಲೆ ಜಕಣಾಚಾರಿ ಪ್ರಶಸ್ತಿ 2022-23 ಮಹಾದೇವಪ್ಪ ಎಸ್ ಶಿಲ್ಪಿ ಕಲಬುರಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಎಸ್, ವರ್ಣಶಿಲ್ಪಿ, ಜಕಣಾಚಾರಿ ಶಿಲ್ಪಿ, ಜಾನಪದ ಪ್ರಶಸ್ತಿ ಮತ್ತು ಇನ್ನೂ ಭಾಳ ಅದಾವ. 3 ಪ್ರಶಸ್ತಿ ಇವನ್ನ ಬ್ಯಾಲೆನ್ಸ್ ಆಗಿ ಉಟ್ಕೊಂಡಿದ್ದಾರೆ. ಅದಕ್ಕೆ 2023-24 SP ಜಯಣ್ಣಾಚಾರ್ಯ ಚಿಕ್ಕಮಗಳೂರು ಅವರು ಅವರಿಗೆ, ಮತ್ತು ಜಾನಪದ ಪ್ರಶಸ್ತಿ 2022-23 ಅರವ ಕೊರಗಪ್ಪ ಶೆಟ್ಟಿ ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಯಕ್ಷಗಾನ ಅವ್ರದ್ದು, ಮತ್ತು ಇನ್ನೂ ಒಂದು ಕಲ್ಲಪ್ಪ ಮಿರ್ಜಾಪುರ್ ಬೀದರ್ ಅವರು, ಮತ್ತು 2023-24 GP ಜಗದೀಶ್ ಅಂತ ಚಿಕ್ಕಮಗಳೂರು ವೀರಗಾಸೆ ಇದನ್ನು ಮಾಡೋಂಥವ್ರು, ಮತ್ತು ಇನ್ನೂ ಒಂದು ಶ್ರೀಮತಿ ಹಲಿಗೆ ದುರ್ಗಮ್ಮ ಅಂತ ಚಿತ್ರದುರ್ಗ ಅವರು ಹಲಿಗೆ ವಾದನ ಲಾವಣಿ ಪದಗಳನ್ನು, ಅಂದರೆ ಕನಿಷ್ಠ 2 ವರ್ಷದ ಪ್ರಶಸ್ತಿನೇ ಹಿಂದಿನ ಸರ್ಕಾರ ಪುಣ್ಯಾತ್ಮರು ಕೊಡೋಂಥ ಕೆಲಸವನ್ನು ಮಾಡಿಲ್ಲ. ಈ ಮೊನ್ನೆ ಅದ್ರ ಬಗ್ಗೆ ವಿಧಾನ ಪರಿಷತ್ನೊಳಗೆ ನನಗೆ ಕ್ವಶನ್ನೂ ಮಾಡಿದರು, ಕ್ವಶನ್ ಮಾಡೋದ್ರಿಂದ ನಾವು ಈ ವರ್ಷ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ವಿ. ಅದರ ಪ್ರಕಾರ ಜನವರಿ ತಿಂಗಳದೊಳಗೆ ಮುಖ್ಯಮಂತ್ರಿಗಳ ಒಂದು ದಿನಾಂಕವನ್ನು ನಿಗದಿ ಮಾಡಿ ಜನವರಿ ಅಥವಾ ಫೆಬ್ರವರಿ 1 ವೀಕ್ನೊಳಗೆ ಆ ಒಂದು ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. 23ನೇ ಸಾಲಿನೊಳಗೆ ಸಾಲಿನ 2 ವರ್ಷ ಹಿಂದಿನ ಸರ್ಕಾರ ಕೆಲವೊಂದಿಷ್ಟು ಪ್ರಶಸ್ತಿಗಳನ್ನೇ ಕೊಟ್ಟಿಲ್ಲ. ಆ ಪ್ರಶಸ್ತಿಗಳನ್ನು ಕೊಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ, ಅದನ್ನು ತಂದು ಚರ್ಚೆನೂ ಮಾಡಿದ್ದೀವಿ. ಆಯ್ಕೆ ಸಮಿತಿ ಅಧ್ಯಕ್ಷರು ಡಾಕ್ಟರ್ ವಿ ಟಿ ಕಾಳೆ ಅವರು 2022-23 ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ 2 ವರ್ಷ ಕೊಟ್ಟಿಲ್ಲ, ಅದನ್ನು ಈ ಸತಿ ಕೊಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಆ ಪ್ರಶಸ್ತಿ GLN ಸಿಂಹ ಅಂತ ಮೈಸೂರು ಅವರು 2023-24 ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿಯನ್ನು ಬಸವರಾಜ್ ಎಲ್ ಜಾನೆ ಅಂತ ಕಲಬುರಗಿ ಅವರು, ಆಮೇಲೆ ಜಕಣಾಚಾರಿ ಪ್ರಶಸ್ತಿ 2022-23 ಮಹಾದೇವಪ್ಪ ಎಸ್ ಶಿಲ್ಪಿ ಕಲಬುರಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಎಸ್, ವರ್ಣಶಿಲ್ಪಿ, ಜಕಣಾಚಾರಿ ಶಿಲ್ಪಿ, ಜಾನಪದ ಪ್ರಶಸ್ತಿ ಮತ್ತು ಇನ್ನೂ ಭಾಳ ಅದಾವ. 3 ಪ್ರಶಸ್ತಿ ಇವನ್ನ ಬ್ಯಾಲೆನ್ಸ್ ಆಗಿ ಉಟ್ಕೊಂಡಿದ್ದಾರೆ. ಅದಕ್ಕೆ 2023-24 SP ಜಯಣ್ಣಾಚಾರ್ಯ ಚಿಕ್ಕಮಗಳೂರು ಅವರು ಅವರಿಗೆ, ಮತ್ತು ಜಾನಪದ ಪ್ರಶಸ್ತಿ 2022-23 ಅರವ ಕೊರಗಪ್ಪ ಶೆಟ್ಟಿ ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಯಕ್ಷಗಾನ ಅವ್ರದ್ದು, ಮತ್ತು ಇನ್ನೂ ಒಂದು ಕಲ್ಲಪ್ಪ ಮಿರ್ಜಾಪುರ್ ಬೀದರ್ ಅವರು, ಮತ್ತು 2023-24 GP ಜಗದೀಶ್ ಅಂತ ಚಿಕ್ಕಮಗಳೂರು ವೀರಗಾಸೆ ಇದನ್ನು ಮಾಡೋಂಥವ್ರು, ಮತ್ತು ಇನ್ನೂ ಒಂದು ಶ್ರೀಮತಿ ಹಲಿಗೆ ದುರ್ಗಮ್ಮ ಅಂತ ಚಿತ್ರದುರ್ಗ ಅವರು ಹಲಿಗೆ ವಾದನ ಲಾವಣಿ ಪದಗಳನ್ನು, ಅಂದರೆ ಕನಿಷ್ಠ 2 ವರ್ಷದ ಪ್ರಶಸ್ತಿನೇ ಹಿಂದಿನ ಸರ್ಕಾರ ಪುಣ್ಯಾತ್ಮರು ಕೊಡೋಂಥ ಕೆಲಸವನ್ನು ಮಾಡಿಲ್ಲ. ಈ ಮೊನ್ನೆ ಅದ್ರ ಬಗ್ಗೆ ವಿಧಾನ ಪರಿಷತ್ನೊಳಗೆ ನನಗೆ ಕ್ವಶನ್ನೂ ಮಾಡಿದರು, ಕ್ವಶನ್ ಮಾಡೋದ್ರಿಂದ ನಾವು ಈ ವರ್ಷ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ವಿ. ಅದರ ಪ್ರಕಾರ ಜನವರಿ ತಿಂಗಳದೊಳಗೆ ಮುಖ್ಯಮಂತ್ರಿಗಳ ಒಂದು ದಿನಾಂಕವನ್ನು ನಿಗದಿ ಮಾಡಿ ಜನವರಿ ಅಥವಾ ಫೆಬ್ರವರಿ 1 ವೀಕ್ನೊಳಗೆ ಆ ಒಂದು ಪ್ರಶಸ್ತಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.